ಇನ್ನು ಸಾಧಕ ನಗರದಲ್ಲಿ ಆಶಾ ಕಾರ್ಯಕರ್ತೆಯರ ಮೇಲಿನ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ತೊಂದರೆ ಕೊಟ್ಟರೆ ಹುಷಾರ್ ಕೇಳಿಸ್ಕೊಳ್ಬೇಕು. ಮಾಜಿ ಸಚಿವರು ಕೇಳಿಸ್ಕೊಳ್ಳಿ ಸ್ವಲ್ಪ. ಆಶಾ ಕಾರ್ಯಕರ್ತೆ ಅಥವಾ ವೈದ್ಯಕೀಯ ಸಿಬ್ಬಂದಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಹುಷಾರ್. ನೆಲಮಂಗಲ ಟೌನ್ PSI ಮಂಜುನಾಥ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. NRC ಬಂದ್ಬಿಟ್ಟಿದ್ರು, NCR ಬಂದ್ಬಿಟ್ಟಿದ್ರು, NPR ಬಂದ್ಬಿಟ್ಟಿದ್ರು, CA ಬಂದಿದ್ರು, ಅದಕ್ಕೆ ಹೊಡೆದ್ಬಿಟ್ಟಿದ್ದಾರೆ ಸರ್. ಸಮರ್ಥನೆ ಜಸ್ಟಿಫಿಕೇಶನ್ ಆರೋಗ್ಯ ಇಲಾಖೆಯ ಮುಂಚೂಣಿಯ ವಾರಿಯರ್ಸ್ಗೆ ಇವ್ರ ಕಡೆಯಿಂದ ವಾರ್ನಿಂಗ್ಗಳು ಕೊಟ್ಟಿದ್ದಾರೆ ನೋಡಿ. ನೆಲಮಂಗಲ ಟೌನ್ PSI ಮಂಜುನಾಥ್ ಖಡಕ್ ವಾರ್ನಿಂಗ್. ಯಾರಾದರೂ ಅವರನ್ನು ಮುಟ್ಟಿದ್ರೆ ಕತೆ ಬೇರೆ ಇರುತ್ತೆ ಅಂತೇಳಿ. ಬೇರೆ ಇರುತ್ತೆ, ಇರಬೇಕು. ತೊಂದರೆ ಕೂಡ ಕೂಡದು ಯಾವುದೇ ವೈದ್ಯಕೀಯ ಸಿಬ್ಬಂದಿಗೆ. ಸರಿ, NRC NPA ಇನ್ನೊಂದೇನೋ ಬರ್ತಾರ್ರಿ, ಹೊಡೆದು ಬಿಡಬಹುದಾ ಈ ದೇಶದಲ್ಲಿ? ಕಾನೂನು ಸಂಬಂಧ ಇದ್ರೆ ಕಾನೂನು ಮಾಡಿ, ಕೋರ್ಟ್ಗೆ ಹೋಗಿ. ಯಾವ ರಾಜ್ಯದಿಂದ ಬಂದರೂ ದಯವಿಟ್ಟು ಎಲ್ಲರೂ ಸಹಕರಿಸಿ. ಆಮೇಲೆ ಸುಮ್ಮನೆ ಅವ್ರು ಬಂದ್ರೆ ಯಾರಾದರೂ ಗೌರ್ಮೆಂಟ್ ಡೈರೆಕ್ಷನ್ ಏನಿರುತ್ತೆ, ಡೆಲ್ಲಿಂದ ಬಂದರು, ಮುಂಬೈಯಿಂದ ಬಂದರು, ರಾಜಸ್ಥಾನದಿಂದ ಬಂದರು, ಇಲ್ಲ ಯಾವ ರಾಜ್ಯದಿಂದ ಬಂದರೂ ಅದು ನಡೆಯಲ್ಲ. ಹೌದಾಯ್ತಾ? ಅವ್ರು ಚೆಕ್ ಮಾಡ್ತಾರ ಮಾಡಲಿ, ಅವ್ರ ಕೆಲಸ ಅದು. ಈಗ ನಮ್ಮೂರು ಸ್ವಂತ ಊರು ಏನೋ ಇರುತ್ತೆ, ನಮ್ದು ಒಂದು ಊರು, ಅಲ್ಲಿ ನಮ್ಮನೆ ನಮ್ಮ ಫ್ಯಾಮಿಲಿ ಕಡೆ ಯಾರೋ ಹೋಗಿರ್ತಾರೆ, ಅವ್ರನ್ನ ಹೋಗಿ ಡಾಕ್ಟರ್ಗಳು ಬಂದು ಅದ್ರ ಬಗ್ಗೆ ಕುದ್ಕೊಂಡು ಮಾತಾಡಿರ್ತಾರೆ, ಅದನ್ನ ತಗೊಂಬಂದು ಅದನ್ನ ತಗೊಂಡು ಹೇಳ್ತಾರೆ. ಹೌದಾಯ್ತಾ? ಅದನ್ನ ಬಂದು ಟೆಸ್ಟ್ ಮಾಡ್ತಾರೆ. ಅದನ್ನ ನೀವು ಕೋಆಪರೇಷನ್ ಮಾಡಿ, ನೀವು ಅದನ್ನ ಇಲ್ಲ ನಮ್ಮನ್ನ ನಾವೊಬ್ಬರೇ ಅಲ್ಲ, ಇಡೀ ದೇಶ ಎದುರಿಸ್ಬೇಕಾಗತ್ತೆ, ಬೆಲೆ ತುಂಬಬೇಕಾಗತ್ತೆ. ದಯವಿಟ್ಟು ಸಹಕರಿಸಿ. ಒಂದು ಪಾಯಿಂಟು, ಯಾವತ್ತು ಆಮೇಲೆ ಮುಂದೆ ಯಾರಾದರೂ ಹೊರಗಡೆ ಹೋಗ್ಬೇಕಾದ್ರೆ ದಯವಿಟ್ಟು ಮಾಸ್ಕ್ ಧರಿಸಿ, ಗುಂಪಾಗಿ ಕೂರಬೇಡಿ. ಗುಂಪಾಗಿ ಕೂರಿ ಮುಂದೆ ಕೂತಿರ್ತೀವಿ ಯಾವಾಗೂ. ನಾನು ನೆಕ್ಸ್ಟ್ ಏನಾದರೂ ನೀವು ಕಣ್ಣು ತೊಂದರೆ ಮಾತ್ರ ಇವತ್ತು ಪೊಲೀಸಿಗೆ ಕಳಿಸ್ತೀನಿ, ಮಫ್ತಿರು ಕಳಿಸ್ತೀನಿ, ಹೇಳ್ಕೊಂಡು ಹೋಗ್ತೀನಿ, ಸ್ಟೇಷನಿಗೆ ಕೇಸ್ ಹಾಕ್ತೀನಿ. ಅದು ಏನಕ್ಕೆ ಕೂರ್ತೀರಿ ಅಂದೇ ಸರಿ? ಹಾಂ, ಹುಡುಗರುಗಳು ಹೋಗಿ ಅಲ್ಲಿ ಕೂತ್ಕೋತೀರಿ ಮುಂದೆ. ಬಿಡಿ, ಸ್ವಲ್ಪ ದಿನ ಏನಿದೆ ಅದನ್ನು ಫಾಲೋ ಮಾಡೋಣ. ಈಗ ನಮ್ಮ ಫ್ಯಾಮಿಲಿನೇ ಬಂದು ಡಾಕ್ಟರ್ ಚೆಕ್ ಮಾಡ್ತಾರೆ, ಹೋಗ್ಲೇಬೇಕು.